ಪತ್ರಕರ್ತರ ದಿನಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಜುಲೈ 1ನೇ ತಾರೀಕು ಪತ್ರಕರ್ತರ ದಿನಾಚರಣೆಯನ್ನ ಮಾಡಬೇಕು. ಯಾಕಂದ್ರೆ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ 1843 ಜುಲೈ 1ನೇ ತಾರೀಕು ಅದು ಅವರು ಆ ದಿನದಲ್ಲೇ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡಿಸಿತ್ತು. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ್ದು ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವಲ್ಲ ನಾವು, ಯಾವಾಗಲಾದ್ರೂ ಮಾಡ್ತೀವಿ. ನವೆಂಬರ್ 1, 1956 ಅದು ಕನ್ನಡ ರಾಜ್ಯೋತ್ಸವ ದಿನ ಆದರೂ ಕೂಡ ನವೆಂಬರ್ ತಿಂಗಳಲ್ಲಿ ಯಾವಾಗಲಾದ್ರೂ ಮಾಡ್ತೀವಿ, ಡಿಸೆಂಬರ್ ತಿಂಗಳಲ್ಲಿ ಮಾಡ್ತೀವಿ, ಜನವರಿನಲ್ಲೂ ಮಾಡ್ತೀವಿ. ಹಂಗೆ ಜಿಲ್ಲಾ ಪತ್ರಕರ್ತರ ಸಂಘದ್ದು ಈಗ ಸೆಪ್ಟೆಂಬರ್ನಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಮಾಡೋದು ಬಹಳ ಮುಖ್ಯ. ಈ ಪತ್ರಿಕಾ ದಿನಾಚರಣೆಯನ್ನ ಮಾಡುವ ಮೂಲಕ ಪತ್ರಕರ್ತರು, ಪತ್ರಿಕಾ ವರದಿಗಾರರು ಅವರೆಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ರವೀಂದ್ರ ಪಟೇಲ್ ಈಗ ವರದಿಗಾರರು ಅಂತೇನಿಲ್ಲ, ಎಲ್ಲರೂ ವರದಿಗಾರರೇ ಆಗ್ಬಿಟ್ರು. ಇವತ್ತಿನ ದಿನ ಎಲ್ಲ ವರದಿಗಾರರೇ ಆಗ್ಬಿಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫೇಕ್ ನ್ಯೂಸ್ ಅಂತ ಈಗಿಲ್ಲ, ಸುತ್ತು ಸುಳ್ಳು ಅಲ್ಲ, ಸುಳ್ಳು ಸುದ್ದಿ, ಸುಳ್ಳು ಸುದ್ದಿ ಇದು ಬಹಳ ವೇಗವಾಗಿ ಬೆಳೆಯಕ್ಕೆ ಶುರು ಮಾಡ್ಬಿಟ್ಟಿದೆ. ನೀವು ಒಪ್ಪಕ್ಕಿರೋ ಇಲ್ಲೋ ಗೊತ್ತಿಲ್ಲ, ಅಂತ ವೇಗವಾಗಿ ಅಂತ ಬೆಳೀತಾ ಇದೆ. ಬಟ್ ಸ್ಪಷ್ಟವಾಗಿ ಇದನ್ನು ತಡೀದೇ ಹೋದ್ರೆ ಪ್ರಜಾಪ್ರಭುತ್ವ, ಸಂವಿಧಾನದ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯಲು ಕಷ್ಟ ಆಗ್ತದೆ. ಜೊತೆಗೆ ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಸಮಾಜ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರಲ್ಲ, ಅದು ಆಗೋದು ಕಷ್ಟ. ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಹರಡ್ತವೆ ಅಂತಂದ್ರೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು, ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ? ನಮ್ಮ ಸಮಾಜಕ್ಕೆ ಅಲ್ವಾ, ನಮ್ಮ ಜೊತೆ ಇರೋದಕ್ಕೆ. ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅಡಿಸ್ತಕ್ಕಂಥದ್ದು, ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಯಾರಿಗೂ ಸೋಬೇಕಂತಕ್ಕಂಥ, ಅದಕ್ಕೋಸ್ಕರ ಅದು ತಡೆಗಟ್ಟಲೇಬೇಕಾಗ್ತದೆ. ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಮಾಡಬೇಕು. ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು, ಹರಡಿಸೋರು, ಅದನ್ನ ಬೆಳೆಸ್ತಕ್ಕಂಥವ್ರು ಬರೀ ಪತ್ರಕರ್ತರೇ ಅಂತ ಅಲ್ಲ, ಬೇರೆಯವರು ಕೂಡ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಇವತ್ತು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕರಾಗಿದ್ದಂತ ಸಿ ಪಿ ಸ್ಕಾಟ್ ಅವರು ಒಂದು ಮಾತು ಹೇಳ್ತಾರೆ, ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ.
ನನಗೆ ಸಂವಿಧಾನ ಕೊಟ್ಟಿದೆ, ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದೆ, ಇದಿರಲೇಬೇಕು. ಇವು ಪ್ರಜಾಪ್ರಭುತ್ವದ ಜೀವಾಳಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನ ಮತ್ತೆ ಪ್ರಜಾತಂತ್ರ ಯಶಸ್ವಿ ಆಗ್ಬೇಕಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ ಮೂರು ಅಂಗಗಳು ಸಮತೋಲನದಿಂದ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ. ಅದ ಜೊತೆಗೆ ನಾಲ್ಕನೇ ಸ್ತಂಭ ಪತ್ರಿಕಾ ರಂಗ ಅಂತ ಹೇಳ್ತೀವಿ. ಇವಕ್ಕೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಾಗ ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಪತ್ರಿಕಾ ರಂಗದಲ್ಲಿ ಕೂಡ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಅದಕ್ಕೆ ನೆಹರೂರವರು ಒಂದು ಮಾತು ಹೇಳ್ತಾರೆ, ಈ ಪತ್ರಿಕಾ ರಂಗ ಇದೆಯಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರ್ಬಾರದು, ಅವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಯಾವ ನಿರ್ಬಂಧನೂ ಇರಬಾರದು. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದವರು ನೆಹರೂ ಅವರು. ಈಗಾಗಲೇ ಮಾದೇವಪ್ಪನವರು ಮಾತಾಡಿದ್ದಾರೆ, ಹೇಗೆ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ರು ಮಾತಾಡಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇವತ್ತು ಸುಳ್ಳು ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದ್ಸರಿ ನಾನು ಅಸೆಂಬ್ಲಿನಲ್ಲಿ ಮಾತಾಡ್ತಾ ಯಡಿಯೂರಪ್ಪನವರು ಹೇಳದಂತ ಕೌನ್ಸಿಲ್ ಹೇಳಿದಂತ ಮಾತುಗಳನ್ನು ಉಲ್ಲೇಖ ಮಾಡ. ಅದು ಏನಪ್ಪ ಅಂತಂದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು, ಆಗ ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ಮೆಂಬರ್ ಆಗಿ ಅವರು ಪ್ರಶ್ನೆ ಕೇಳ್ತಾರೆ, ಯಡಿಯೂರಪ್ಪನವ್ರ ನೀವು ಮುಖ್ಯಮಂತ್ರಿಯಾಗಿದ್ದೀರಿ, ರೈತರು ಬಹಳ ಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡಿ ಅಂತ. ಹೇಳಿದವರು ಯಡಿಯೂರಪ್ಪನವರು, ಪ್ರಶ್ನೆ ಕೇಳಿದವರು ಉಗ್ರಪ್ಪನವರು. ಅದಕ್ಕೆ ಉತ್ತರ ಏನು ಹೇಳ್ತಾರೆ ಅವರು ಅಂತಂದ್ರೆ, ಯಡಿಯೂರಪ್ಪನವರು ನಮ್ಮ ಸಾಲ ಮನ್ನಾ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ. ಇಟ್ ಇಸ್ ಅ ಫ್ಯಾಕ್ಟ್, ಇಟ್ ಇಸ್ ಆನ್ ರೆಕಾರ್ಡ್ ಆಲ್ಸೋ, ಕೌನ್ಸಿಲ್ ರೆಕಾರ್ಡಲ್ಲಿ ಇವತ್ತು ಕೂಡ ಸಿಗುತ್ತೆ ಇದೆ. ಆದರೆ ಪತ್ರಿಕೆಗಳಲ್ಲೆಲ್ಲ ಏನ್ ಬಂತು ಅಂತಂದ್ರೆ, ನಾನು ಹೇಳೋದಕ್ಕೆ ಬಂದ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ, ಸಾರಿ ಪತ್ರಿಕೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ನಾನು ಹೇಳಿದೆ ಅಂತ ಅದಕ್ಕೆ ಬಂದ್ಬಿಡ್ತು. ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಜೋಡಿಸ್ಬಿಟ್ಟು, ಇದರಿಂದ ಅನಾಹುತ ಆಗದೆ ಯಾರಪ್ಪ. ಇದನ್ನ ಪತ್ರಿಕೋದ್ಯಮ ಮಾತ್ರ ಕರಿಬೇಕಾ? ಸೊ ಅದಕ್ಕೆ ನಾವು ಹೆಚ್ಚು ಮಾತಾಡಕ್ ಹೋಗಲ್ಲ, ಮಾತಾಡೋದು ಬಹಳಷ್ಟು ಮಾತಾಡ್ಬೋದು. ಆಮೇಲೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇಲ್ಲಿ ರವಿಕುಮಾರ್ ಇದ್ದಾರೆ, ಆ ಗಡ ಇತ್ತು ಜಗಳನೇ ಬೆಳಿಗ್ಗೆ ಸಾಯಂಕಾಲ ಹೋಗಿದ್ದು ಜಗಳ ಆಡಿದ್ರೆ ಅದಕ್ಕೆ ಯಾವಾಗಲೂ ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ. ಅದಕ್ಕೆ ನಾವು ಈಗ ಇದೆಲ್ಲ ಮಾಡಿದೀವಿ ತಡೆಗಟ್ಟಲಿಕ್ಕೆ, ಫ್ಯಾಕ್ಟ್ ಚೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ.
ಬಟ್ ಕಾನೂನಿಂದ ಇವೆಲ್ಲ ನಿಲ್ಸಕ್ಕಾಗಲ್ಲ. ಬಹಳ ಕಾನೂನುಗಳಿದ್ದಾವೆ ನಮ್ಮ ದೇಶದಲ್ಲಿ, ಅಪರಾಧಗಳು ನಿಲ್ಸಕ್ಕಾಗಿದೆಯಾ, ಅನೇಕ ಕಾನೂನುಗಳಿದ್ದಾವೆ, ನಿಲ್ಸಕ್ಕಾಗಲಿಲ್ಲ. ಫ್ಯಾಕ್ಟ್ ಚೆಕ್ ಅಂತೇಳಿ ಘಟಕಗಳನ್ನ ಮಾಡಿದ್ದೀವಿ. ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್, ಕಾಮೆಂಟ್ ಈಸ್ ಫ್ರೀ. ಅದಕ್ಕೆ ಮಹತ್ವವಾಗಿರ್ಬೇಕು ಅಷ್ಟೆ. ಅದನ್ನ ಸೋಷಿಯಲ್ ಇವತ್ತು ಎಷ್ಟು ವೇಗವಾಗಿ ಬೆಳೀತದೆ ಅಂದ್ರೆ, ಈ ಡಿಜಿಟಲ್ ಯುಗದಲ್ಲಿ ಅದೆಷ್ಟು ವೇಗವಾಗಿ ಬೆಳೀತದೆ ಅಷ್ಟೇ ವೇಗವಾಗಿ ಫೇಕ್ ನ್ಯೂಸ್ಗಳು ಬೆಳೀತಾರೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ನನಗೆ ಸ್ವಲ್ಪ ಅನುಭವ ಕಡಿಮೆ ನಿಮ್ಮಲ್ಲಿಲ್ಲ, ಅದಕ್ಕಿಂತ ಜಾಸ್ತಿ ಬೆಳೀತದೆ. ದಯಮಾಡಿ ಅದನ್ನ ನಿಲ್ಲಿಸ್ತಕ್ಕಂತೆ. ಯಾಕಂತಂದ್ರೆ ವ್ಯಕ್ತಿ ತೇಜೋಗತಿ ಆಗುತ್ತೆ, ಆಗ್ಬಾರ್ದು. ಸಮಾಜದ ತೇಜೋಗತಿ ಆಗುತ್ತೆ, ಆಗ್ಬಾರ್ದು. ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ, ಸಮಾಜದಲ್ಲಿ ಇರ್ತಕ್ಕಂಥ ನಮಗೆ. ಸೊ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ನಾವೆಲ್ಲರೂ ಸುಳ್ಳು ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡೋಣ. ಅದೇ ನಾವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಆಗಬೇಕು. ಈ ಪತ್ರಿಕಾ ದಿನಾಚರಣೆ ದಿನ ಇಂಥ ಸಂದೇಶಗಳನ್ನ ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ಸುಳ್ಳು ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಗಳನ್ನ, ಸಮಾಜದ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಾತು ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ದೆ. ಒಂದಿಷ್ಟು ಹಣ ಅಂತ ಹೇಳಿಲ್ಲ, ಹೇಳಿಲ್ಲ. ನೀವು ಹೇಳಿದ್ದು ನನಗೆ ಬೇಕಾಗಿಲ್ಲ. ಎಷ್ಟು ಹೆಚ್ಚಾಗಿ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಕೊಡೋಣ. ನಿಮ್ಮಲ್ಲಿ ಮಗು ಮಗು ಹೇಳ್ತೀನಿ, ನೀವು ಮಗು ಮಗು ಹೇಳಿದ್ದೀರಿ. ಇಷ್ಟು ಹೇಳಿ ನಿಮ್ಮೆಲ್ರಿಗೂ ಈ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.